ಭಾರತದಲ್ಲಿ ಅತಿ ಪ್ರಾಚೀನವಾದಂತಹ ಆರು ದರ್ಶನಗಳನ್ನು ನಾವು ನೋಡಬಹುದು ಆರು ಮತಗಳನ್ನು ನಾವು ನೋಡಬಹುದು ಆ್ಯಕ್ಚುಲಿ ಭಾರತದಲ್ಲಿ ಭಾಳ ಜನ ಕೇಳುವಂಥದ್ದೇನೆಂದರೆ ನೀವು ಸಾವಿರಾರು ನೂರಾರು ಕೋಟ್ಯಾಂತರ ದೇವತೆಗಳನ್ನು ಪೂಜೆ ಮಾಡ್ತೀರಿ ಮೂವತ್ತ್ಮೂರು ಕೋಟಿ ದೇವತೆಗಳನ್ನು ಪೂಜೆ ಮಾಡ್ತೀರಿ ಅಂತೆಲ್ಲ ಕೂಡ ಹೇಳ್ತಾರೆ ಆದರೆ ಅದು ನಿಜವಾಗಿ ನಾವು ನೋಡಿದಾಗ ಅಲ್ಲ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ಬಿಡುತ್ತೆ ನಾವೇನು ಮೂವತ್ತ್ಮೂರು ಕೋಟಿ ದೇವತೆಗಳನ್ನೇನು ಪೂಜೆ ಮಾಡ್ತಾ ಇಲ್ಲ ನಾವು ಅದು ಕೋಟಿ ಅನ್ನೋದು ಸಂಖ್ಯಾತ್ಮಕವಾಗಿ ಹೇಳೋದಾದರೆ ಗುಂಪು ಅನ್ನೋ ಲೆಕ್ಕದಲ್ಲಿ ಬಂದಿರುವಂಥದ್ದು ಅಂದರೆ ನಿಜವಾಗಿಯೂ ಪ್ರಧಾನವಾಗಿ ಆಸೆಯದು ಹಿಮಾಚಲ ನಾವು ಓಡಾಡಿದ್ರೆ ನಮಗೆ ಆರು ದೇವತೆಗಳ ಪೂಜೆಗಳು ಬರ್ತದೆ ಮೊದಲನೇದಾಗಿ ವಿಷ್ಣು ಅದನ್ನು ಪೂಜೆ ಮಾಡೋರನ್ನ ವೈಷ್ಣವರು ಅಂತ ಕರೀತಾರೆ ಎರಡನೇದು ಶಿವ ಅದನ್ನು ಶೈವರು ಅಂತ ಕರೀತಾರೆ ಮೂರನೇದು ಶಕ್ತಿ ಅಂದರೆ ಚಾಮುಂಡಿ ಪಾರ್ವತೀ ದೇವಿ ಲಕ್ಷ್ಮೀ ಸರಸ್ವತಿ ಇವರನ್ನ ಪೂಜೆ ಮಾಡುವಂಥ ಒಂದು ಗುಂಪು ಅಂದರೆ ಪ್ರಪಂಚವೇ ತಾಯಿಯಿಂದ ಉತ್ಪತ್ತಿಯಾಗಿದೆ ಅಂತ ನಂಬೋರು ಇವರನ್ನ ಶಾಕ್ತರು ಅಂತ ಕರೀತಾರೆ ಅದೇ ಥರ ಕುಮಾರಸ್ವಾಮಿ ಅಥವಾ ಸುಬ್ರಹ್ಮಣ್ಯನನ್ನು ಪೂಜೆ ಮಾಡೋರನ್ನ ಒಂದು ಗುಂಪನ್ನು ನೋಡ್ತೀವಿ ಅವ್ರನ್ನ ಕೌಮಾರ ಅಂತ ಕರೀತಾರೆ ಅದೇ ಥರ ಗಣೇಶನನ್ನು ಪೂಜೆ ಮಾಡುವಂತಹವರು ಅವ್ರನ್ನ ಗಾಣಪತಿಯ ಅಂತ ಕರೀತಾರೆ ಮತ್ತು ಇನ್ನೊಬ್ಬ ಸೂರ್ಯನನ್ನು ಪೂಜೆ ಮಾಡೋರು ಈ ಪ್ರಪಂಚದಲ್ಲಿ ಯಾವ ದೇವತೆಗಳು ಇಲ್ಲ ಸೂರ್ಯನೊಬ್ಬನೇ ಪ್ರಧಾನವಾದ ದೇವ ಅವನಿಂದ ನಾವು ಬದುಕ್ತಾ ಇದ್ದೀವಿ ಎನ್ನುವಂತಹ ಒಂದು ಪರಿಕಲ್ಪನೆ ಅದು ಕೋನಾರ್ಕದ ಸೂರ್ಯ ದೇವಾಲಯ ಆ ಥರ ಎಲ್ಲ ನೋಡ್ತಿರಲ್ಲ ಅವರೆಲ್ಲ ಅವರೆಲ್ಲ ಸೌರರು ಅಂತ ಕರಿತೀವಿ ಸೊ ಹಾಗಾಗಿ ವೈಷ್ಣವರು ಶೈವರು ಶಾಕ್ತರು ಕೌಮಾರರು ಗಾಣಪತ್ಯರು ಮತ್ತು ಸೌರರು ಅನ್ನುವಂಥ ಆರು ಭಾಗಗಳಿವೆ ಆ ರೀತಿ ಇರುವಂತಹ ಶಾಕ್ತರಿಗೆ ಈ ಭಾರತದಲ್ಲಿ ಅತ್ಯಂತ ಪವಿತ್ರವಾದಂತಹ ಶಕ್ತಿ ಪೀಠಗಳು ಅಂತ ಕರೆಸ್ಕೊಳ್ಳುವಂತಹ ಪೀಠಗಳಿವೆ ಅದರಲ್ಲಿ ಹದಿನೆಂಟು ಪೀಠಗಳನ್ನು ಪ್ರಧಾನವಾಗಿ ಕರೀತಾರೆ ಅಷ್ಟಾದಶ ಮಹಾಪೀಠ ನಿಲಯಾಯಿ ನಮಃ ಅಂತ ಹೇಳುವಾಗ ಅಷ್ಟಾದಶ ಪೀಠದಲ್ಲಿ ನೆಲೆ ನಿಂತಿರುವಳು ನೀವು ಅಂತ ಕರಿತ ದೇವಿಗೆ ಒಂದು ಇದಿದೆ ಅದಲ್ಲದೆ ಐವತ್ತೆಂಟು ಪೀಠಗಳು ಇನ್ನೊಂದು ಲೆಕ್ಕ ಇದೆ ಇನ್ನೊಂದು ನೂರೆಂಟು ಪೀಠಗಳ ಲೆಕ್ಕ ಇದೆ ಸೊ ಹೀಗಾಗಿ ಈ ಶಕ್ತಿ ಪೀಠಗಳಿಗೆ ಅತ್ಯಂತ ಪ್ರಾಧಾನ್ಯತೆಯನ್ನು ಕೊಡಲಾಗಿದೆ ಶಕ್ತಿಪೀಠದಲ್ಲಿ ಉದಾಹರಣೆಗೆ ನೀವು ಹೇಳೋದಾದರೆ ವಿಂಧ್ಯವಾಸಿನಿ ಅನ್ನೋದು ಪೀಠ ಕಾಮಾಖ್ಯ ಅಂತ ಅಸ್ಸಾಮಲ್ಲಿರುವಂತಹ ಪೀಠ ಹಾಗೆ ಅವುಗಳಿಗೆ ಶಕ್ತಿಪೀಠಗಳು ಅಂತ ಕರೀತಾರೆ ಆ ಶಕ್ತಿ ಪೀಠಗಳಿಗೆ ಹಿಂದಿನಿಂದಲೂ ಒಂದು ನಮ್ಮ ಇತಿಹಾಸ ಪೂರ್ವಕಾಲದಿಂದ ಹಿಡಿದು ಇತಿಹಾಸ ಕಾಲದಲ್ಲಿಯೂ ನೋಡಿದಾಗ ಸಾವಿರಾರು ಜನ ಲಕ್ಷಾಂತರ ಜನ ಇವತ್ತಿಗೂ ಕೂಡ ನಡ್ಕೊಳ್ಳೋದನ್ನು ನಾವು ನೋಡಬಹುದು ಈ ಶಕ್ತಿಪೀಠಗಳು ಹದಿನೆಂಟು ಪೀಠಗಳು ಅತ್ಯಂತ ಪವಿತ್ರತಮವಾದಂತಹದ್ದು ಹೇಗೆ ಶೈವರಿಗೆ ದ್ವಾದಶ ಜ್ಯೋತಿರ್ಲಿಂಗಗಳು ವೈಷ್ಣವರಿಗೆ ನೂರೆಂಟು ದಿವ್ಯಕ್ಷೇತ್ರಗಳು ಇದೆಯೋ ಹಾಗೆ ಶಾಕ್ತರಿಗೆ ಹದಿನೆಂಟು ಪ್ರಸಿದ್ಧವಾದ ದಿವ್ಯಕ್ಷೇತ್ರಗಳು ಅಥವಾ ಶಕ್ತಿಪೀಠಗಳು ಇವೆ ಆ ಶಕ್ತಿಪೀಠಗಳ ಕಥೆಯನ್ನು ಪುರಾಣಗಳಲ್ಲಿ ಹೇಳಲಾಗಿದೆ ಹೇಗೆ ಶಕ್ತಿಪೀಠ ಉತ್ಪತ್ತಿ ಆಯಿತು ಅನ್ನೋದನ್ನು ಹೇಳ್ತಾರೆ ಆ ಶಕ್ತಿಪೀಠ ಉತ್ಪತ್ತಿಯಾಗುವಂತಹ ಕಥೆಯನ್ನು ದೇವಿ ಭಾಗವತಾದಿ ಪುರಾಣಗಳಲ್ಲಿ ಹೇಳಲಾಗಿದೆ ಅದೇನು ಅಂತ ಕೇಳಿದ್ರೆ ದಕ್ಷಬ್ರಹ್ಮ ತನ್ನ ಮಗಳಾದಂತಹ ಸತೀ ದೇವಿಯನ್ನು ಶಿವನಿಗೆ ಮದುವೆ ಮಾಡಿಕೊಟ್ಟಿದ್ದ ಆದರೆ ದಕ್ಷಬ್ರಹ್ಮ ಒಂದು ಯಜ್ಞವನ್ನು ಮಾಡಬೇಕು ಅಂತ ಸಂಕಲ್ಪಿಸ್ದ ಆದರೆ ಯಜ್ಞದಲ್ಲಿ ಬರುವವರೆಲ್ಲರೂ ಕೂಡ ಅದ್ಭುತವಾದ ವ್ಯಕ್ತಿಗಳಾಗಿದ್ದು ಈ ಶಿವ ಅವನ ವಸ್ತ್ರಗಳು ಅವನಿರುವಂತಹ ವಿಚಾರಗಳು ದಕ್ಷಿಣೆಗೆ ಹಿಡಿಸಲಿಲ್ಲ ಹಾಗಾಗಿ ಶಿವನನ್ನು ಕರೀಲಿಲ್ಲ ವಿಷ್ಣು ಇತರ ದೇವತೆಗಳನ್ನೆಲ್ಲ ಯಜ್ಞಕ್ಕೆ ಕರೆದ ಸತಿಗೆ ಹೋಗಬೇಕು ಅಂತ ಆಸೆ ಆದರೆ ಶಿವ ಹೇಳ್ದ ನಮ್ಮನ್ನೇ ಕರೆದಿಲ್ಲ ನೀನು ಹೇಗಮ್ಮ ಹೋಗ್ತೀಯಾ ಅಳಿಯನನ್ನಾಗಿ ನನ್ನನ್ನು ಮೇಲೆ ನೀನು ಹೋದರೆ ನಿನ್ನನ್ನು ಚೆನ್ನಾಗಿ ನೋಡ್ಕೊಳ್ತಾರೆ ಅಂತ ಹೇಗೆ ಅಥವಾ ನೀನು ಒಂದು ಕೆಲಸವನ್ನು ಮಾಡು ಅಷ್ಟು ಹೋಗಲೇಬೇಕು ಅಪ್ಪ ಅನ್ನೋ ಆಸೆ ಇದ್ದರೆ ನನ್ನನ್ನು ಕರಿಬೇಡ ನೀನು ಹೋಗಿ ಆ ಯಜ್ಞವನ್ನು ಪಾಲ್ಗೊಂಡು ಬಾ ಅಂತ ಕರೆದ ಸತೀದೇವಿ ಇದೇ ರೀತಿಯಾಗಿ ಯಜ್ಞಕ್ಕೆ ಹೋದಲು ಆದರೆ ಯಜ್ಞದಲ್ಲಿ ಯಾಕೆ ನನ್ನ ಗಂಡನನ್ನು ನೀನು ಕರೀಲಿಲ್ಲ ಅನ್ನುವಂತಹ ಪ್ರಶ್ನೆಯನ್ನು ಮಾಡಿದ್ಲು ಇದರಿಂದ ದಕ್ಷಬ್ರಹ್ಮನಿಗೆ ಕೋಪ ಬಂದು ಅವನು ಕರೆಯುವಂತಹ ಅರ್ಹತೆಯುಳ್ಳವನೇ ಉಳ್ಳವನೇ ಅನ್ನುವಂತಹ ಪ್ರಶ್ನೆಗಳನ್ನೆಲ್ಲ ಎಲ್ಲರ ಸಭಾ ಮಧ್ಯದಲ್ಲಿ ಕೇಳ್ಬಿಟ್ಟೆ ಇದರಿಂದ ಕೋಪಗೊಂಡಂತಹ ನೊಂದಂತಹ ಸತೀದೇವಿ ಆ ಯಜ್ಞ ಕುಂಡಕ್ಕೆ ತಾನೇ ಹೋಗಿ ಹಾರ್ಕೊಂಡ್ಬಿಟ್ರು ಅವಳು ಪೂರ್ಣವಾಗಿ ಭಸ್ಮವಾಗ್ತಾ ಇರಲಾಗಿ ಅವಳ ಜೊತೆಯಲ್ಲಿ ಬಂದಿದ್ದಂತಹ ಅವರ ದ್ವಾರಪಾಲಕರು ಮತ್ತು ಅವನ ಜೊತೆಯಲ್ಲಿ ಬಂದ ಅನುಯಾಯಿಗಳು ಇದನ್ನು ತಕ್ಷಣವೇ ಶಿವನ ವಿಚಾರಕ್ಕೆ ಹೋಗಿ ಶಿವನ ಸನ್ನಿಧಿಗೆ ಹೋಗಿ ಮುಟ್ಟಿಸಿದರು ಶಿವನಿಗೆ ಅತ್ಯಂತ ಕೋಪ ಬಂದು ವೀರಭದ್ರನನ್ನು ಮತ್ತು ಮಹಾಕಾಳಿಯನ್ನು ಸೃಷ್ಟಿ ಮಾಡಿ ಆ ಯಜ್ಞ ಧ್ವಂಸವನ್ನು ಮಾಡೋದಕ್ಕೆ ಹೇಳಿದರು ವೀರಭದ್ರ ಮತ್ತು ಮಹಾಕಾಳಿ ಅಲ್ಲಿಗೆ ಬಂದು ಎಲ್ಲರನ್ನೂ ಋಷಿಮುನಿಗಳನ್ನೆಲ್ಲ ಓಡಿಸಿ ಆ ಯಜ್ಞವನ್ನು ನಿಲ್ಲಿಸಿ ಆ ಯಜ್ಞದಲ್ಲಿ ಇದ್ದಂತಹ ಎಲ್ಲವನ್ನು ಧ್ವಂಸ ಮಾಡಿ ಕಡೆಗೆ ದಕ್ಷಿಣ ತಲೆಯನ್ನು ಕಡಿದು ಯಜ್ಞವನ್ನೇ ನಿಲ್ಲಿಸ್ಬಿಟ್ರು ಈಗ ಶಿವ ಬಂದು ಮತ್ತು ಪ್ರಸನ್ನನಾಗಿ ದಕ್ಷಿಣಗೆ ಬರಗಳನ್ನು ಕೊಟ್ಟರೂ ಕೂಡ ಸತಿ ಇಲ್ಲದೆ ಸತಿಯ ಶರೀರ ಸುಡ್ತಾ ಇರೋದನ್ನು ನೋಡಿ ಅತ್ಯಂತ ವ್ಯಾಕುಲನಾಗಿ ವಿಹ್ವಲನಾಗಿ ಆ ಶರೀರವನ್ನು ಎತ್ಕೊಂಡು ರುದ್ರತಾಂಡವವನ್ನು ಆರಂಭಿಸ್ಬಿಟ್ಟ ಆ ಶರೀರದ ರುದ್ರ ತಾಂಡವವನ್ನು ಆರಂಭಿಸಿದಾಗ ಇಡೀ ಪ್ರಪಂಚವೇ ಅಲ್ಲಾಡಲು ಆರಂಭಿಸಿತು ಇಡೀ ಕಂಪಿಸ್ತು ಇಡೀ ಪ್ರಪಂಚವೇ ನಾಶವಾಗುವಂತಹ ಪರಿಸ್ಥಿತಿಗೆ ಬಂದ್ಬಿಡ್ತು ಇದನ್ನು ನೋಡಿದಾಗ ಆ ಸತಿಯ ಶರೀರ ಇರೋ ತನಕ ಕೈಯಲ್ಲಿ ಇವನಿಗೆ ಆ ಒಂದು ಉದ್ವೇಗ ಕಡಿಮೆ ಆಗೋದಿಲ್ಲ ಅಂತ ಅರ್ಥ ಮಾಡಿಕೊಂಡಂತಹ ಮಹಾವಿಷ್ಣು ತನ್ನ ಕೈಯಲ್ಲಿದ್ದಂತಹ ಸುದರ್ಶನ ಚಕ್ರವನ್ನು ಪ್ರಯೋಗ ಮಾಡಿದ ಸುದರ್ಶನ ಚಕ್ರವನ್ನು ಪ್ರಯೋಗ ಮಾಡಲಾಗಿ ಆ ಶರೀರ ಪೀಸ್ ಪೀಸ್ ಆಗಿ ಅಂದರೆ ಏನು ಭಾಗ ಭಾಗಗಳಾಗಿ ಅನೇಕ ಭಾಗಗಳಲ್ಲಿ ಭಾರತದಾದ್ಯಂತ ಅಲ್ಲ ಮಾತ್ರ ಏಷ್ಯಾ ಖಂಡದಲ್ಲಿ ಉದುರಿತು ಯಾವ ಯಾವ ಭಾಗದಲ್ಲಿ ಆ ಶರೀರದ ಉದುರಿದುವೋ ಭಾಗಗಳು ಅಂಗಾಂಗಗಳು ಕೆಳಗೆ ಬಿದ್ದುವೋ ಅದನ್ನು ಶಕ್ತಿಪೀಠಗಳು ಅಂತ ಕರೆಯಲಾಯಿತು ಸೊ ಕಾಮಾಖ್ಯ ಅನ್ನುವಂತಹ ಒಂದು ಶಕ್ತಿಪೀಠ ಯೋನಿಯ ಭಾಗವಾಗಿದ್ದರಿಂದ ಅದು ಕಾಮಾಖ್ಯ ಯೋನಿ ಪೀಠವಾಯಿತು ಹಾಗೆಯೇ ಎಲ್ಲ ಭಾಗಗಳು ಹೀಗೆ ಒಂದು ನಂಬಿಕೆಯ ಪ್ರಕಾರ ಮೈಸೂರು ಕೂಡ ಚಾಮುಂಡಿ ಬೆಟ್ಟವೂ ಕೂಡ ಒಂದು ಶಕ್ತಿಪೀಠವಾಗಿದೆ ಅಂದರೆ ಕೆಲವರು ಹೌದು ಅಲ್ಲ ಅನ್ನುವಂತಹ ಚರ್ಚೆಗಳನ್ನು ಮಾಡ್ತಾರೆ ಆದರೆ ಮೈಸೂರು ಮಹಾರಾಜರು ಇದೊಂದು ಶಕ್ತಿಪೀಠವಾಗಿ ನಂಬಿದ್ರು ಆ ಪೀಠದ ಪ್ರಕಾರ ಆ ನಂಬಿಕೆಗಳ ಪ್ರಕಾರ ಸತಿಯ ತಲೆಯ ಭಾಗದ ಕೂದಲು ಕೆಳಗೆ ಬಿದ್ದಂತಹ ಜಾಗವೇ ಈ ಕ್ರೌಂಚ ದ್ವೀಪ ಅಥವಾ ಮೈಸೂರು ಹಾಗಾಗಿಯೇ ಚಾಮುಂಡಿ ಬೆಟ್ಟದಲ್ಲಿ ಯಾವತ್ತಿಗೂ ಕೂಡ ತಲೆಯ ಭಾಗದಲ್ಲಿ ಒಂದು ಸಂಪಿಗೆ ಮರವನ್ನು ನೆಟ್ಟಿರ್ತಾರೆ ಇವತ್ತಿಗೂ ಕೂಡ ನೋಡ್ಬೋದು ಯಾಕೆ ಅಂತ ಕೇಳಿದ್ರೆ ಲಲಿತಾ ಸಹಸ್ರನಾಮದಲ್ಲಿ ತಾಯಿಯ ಕೂದಲುಗಳು ಯಾವಾಗಲೂ ಕೂಡ ಅಶೋಕ ಮತ್ತು ಸಂಪಿಗೆಯ ವಾಸನೆಯಿಂದ ಕೂಡಿರುತ್ತೆ ಅಂತ ಹೇಳಿದ್ದಾರೆ ಗೆಳೆಯರೆ ನಿಮ್ಮ ಸಬ್ಸ್ಕ್ರೈಬೇ ನಮಗೆ ಶಕ್ತಿ ನಿಮ್ಮ ಬೆಂಬಲವಿದ್ದರೆ ಮಾತ್ರ ನಾವು ಈ ಪ್ರಯತ್ನದಲ್ಲಿ ಯಶಸ್ಸು ಕಾಣೋದಕ್ಕೆ ಸಾಧ್ಯ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ ಜೈ ಕನ್ನಡಾಂಬೆ ಜೈ ಭಾರತಾಂಬೆ